ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಗೊಡ್ಡು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಆಗಿ ಸ್ವಲ್ಪ ಇನ್ಗ್ರೀಡಿಯೆಂಟ್ಸ್ ನ ಬಳಸಿ ಮಾಡಬಹುದು. ಬನ್ನಿ, ಹಾಗಾದ್ರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಗೊಡ್ಡು ಸಾರು ಮಾಡಲು ಬೇಕಾದಂತಹ ಸಾಮಗ್ರಿಗಳು, ನಾನಿಲ್ಲಿ ಒಂದು 2 ಚಮಚದಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ, 1 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಜೀರಿಗೆ, 1¼ ಚಮಚದಷ್ಟು ಮಾತ್ರ ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ. ಆ ನಂತರ 3 ರಿಂದ 4 ಒಣ ಮೆಣಸಿನ್ಕಾಯಿ, ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ, ಮತ್ತೆ 1¼ ಚಮಚದಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಒಗ್ಗರಣೆಗೆ ಇಂಗು, ಸಾಸಿವೆ, 1¼ ಚಮಚದಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1¼ ತೊಳೆಯಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದು ಯಾವುದೇ ತರಕಾರಿ ಮತ್ತು ಸೊಪ್ಪುಗಳಿಲ್ಲದಾಗ ನಾವು ಈ ಥರ ಒಂದು ಸಾರನ್ನ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಸಾರು. ಬನ್ನಿ, ಹಾಗಾದರೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈಗ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ, ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಬೇಕಾಗತ್ತೆ. ತೊಗರಿ ಬೇಳೆ, ಮತ್ತು ಧನಿಯಾ, ಜೀರಿಗೆ, ಒಣಮೆಣಸು, ಮೆಂತ್ಯ ಕಾಳು, ಇವುಗಳೆಲ್ಲವನ್ನು ಹಾಕ್ಬಿಟ್ಟು ಹುರ್ಕೊಳ್ಳೋಣ. 1¼ ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ 2 ಚಮಚ ಬೇಡ, 1 ಚಮಚದಷ್ಟು ಆದರೆ ಸಾಕಾಗತ್ತೆ ಹುರಿಯೋದಕ್ಕೆ. ಈಗ ಇದೆಲ್ಲ ಮಸಾಲೆ ಪದಾರ್ಥಗಳು ಕೆಂಪುಗಾಗೋವರೆಗೂ ಹುರಿದಿದ್ದೀನಿ. ಈಗ ಕಾಯಿ ತುರಿನ ಹಾಕೊಂಡ್ಬಿಟ್ಟು ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ. ಈಗ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ, ಈ ಹುಣಸೆ ಹಣ್ಣನ್ನು ಹಿಂಡ್ಕೊಂಡ್ಬಿಡೋಣ ಇದಕ್ಕೆ. ಈಗ ಇದು ಹುಳಿ ಸ್ವಲ್ಪ ಕುದಿಲಿ ಅಷ್ಟೊತ್ತಿಗೆ ನಾನಿದ್ದು ಮಸಾಲೆ ಪದಾರ್ಥಗಳನ್ನ ಹುರಿದೇ ಇಟ್ಕೊಂಡಿರೋದನ್ನ ರುಬ್ಕೊಳ್ತೀನಿ. ಈಗ ಇದು ಹುಳಿ ಕುದಿತಾ ಇದೆ, ಈಗ ನಾನಿದ್ದು ರುಬ್ಬಿಟ್ಕೊಂಡಿರೋ ಒಂದು ಮಸಾಲೆನ ಕೂಡ ಹಾಕೊಳ್ತಾ ಇದ್ದೀನಿ. ಆ ಜಾರ್ ತೊಳೆದಿರೋ ನೀರನ್ನು ಕೂಡ ಹಾಕೊಂಡ್ಬಿಡೋಣ. 1¼ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹುಳಿ ಹಾಕಿರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಬೇಕಿದ್ರೆ ಬೆಲ್ಲ ಹಾಕೋಬಹುದು, ಅಥವಾ ಹಾಕ್ದೇನು ಹಾಗೆ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಾರ್ನ. ಈಗ ಇದನ್ನ ಕುದಿಸ್ಕೊಂಡಿದ್ದೀನಿ, ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಈಗ ಇದಕ್ಕೊಂದು 2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ, ಸಾಸಿವೆ ಸಿಗುತ್ತಾ ಇದೆ, ಜೀರಿಗೆ ಹಾಕ್ಕೊಂಡ್ಬಿಡೋಣ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. 1-2 ತುಂಡು ಒಣ ಮೆಣಸನ್ನು ಹಾಕ್ಕೊಂಡ್ಬಿಡೋಣ. ಈಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಂಡ್ಬಿಡೋಣ. ನೋಡಿದ್ರಲ್ಲ ವೀಕ್ಷಕರೇ, ರುಚಿ ರುಚಿಯಾದ ಗೊಡ್ಡು ಸಾರು ರೆಡಿ ಆಯಿತು. ಬೇಗನೆ ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಯಾವುದೇ ಒಂದು ಸೊಪ್ಪು ತರಕಾರಿಗಳಿದ್ದಾಗ ಈ ಥರ ಒಂದು ಸಾರು ಮಾಡ್ಕೊಂಡು ತಿನ್ನಿ. ಮನೆಯಲ್ಲಿರೋ ಪದಾರ್ಥಗಳೆಲ್ಲ ಇದ್ದಾಗ ಈ ಥರ ನಾವು ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನೀವೇನಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಿಮಗೆ ಹೊಸ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ತಕ್ಷಣವೇ ವಿಡಿಯೋ ನೋಡ್ಬೋದು. ನಮಸ್ಕಾರ, ಧನ್ಯವಾದಗಳು.